ನಮಸ್ಕಾರ ಪ್ರಿಯ ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಸೌತ್ ಸಿನಿರಂಗದ ಸೆನ್ಸೇಷನ್ ಜೋಡಿ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಗೀತ ಗೋವಿಂದಂ ಚಿತ್ರದ ಮೂಲಕ ಇಬ್ಬರು ಜೊತೆಯಾಗಿ ಕಾಣಿಸಿಕೊಂಡವರು ಈ ಜೋಡಿ. ರಶ್ಮಿಕಾ ಮತ್ತು ವಿಜಯ್ ನಡುವೆ ಬ್ರೇಕಪ್ ಆಗಿದ್ದಾರೆ, ದೂರ ದೂರ ಆಗಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಿತ್ತು. ಇವರಿಬ್ಬರ ಮಧ್ಯೆ ಲವ್ ಬ್ರೇಕಪ್ ಆಗಿದೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಆದ್ರೀಗ ಮತ್ತೆ ಇಬ್ಬರು ಜೊತೆಯಾಗಿ ಕಾಣಿಸಿಕೊಳ್ಳೋ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಗ್ಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಹೌದು, ಮುಂಬೈನ ಏರ್ಪೋರ್ಟ್ ನಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ಬ್ರೇಕಪ್ ಸುದ್ದಿಗೆ ಬ್ರೇಕ್ ಹಾಕಿದ್ದಾರೆ. ವಿಜಯ್ ದೇವರಕೊಂಡ ಏರ್ಪೋರ್ಟ್ ಗೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಂಡಿದ್ರು. ಕೆಲವೇ ಕ್ಷಣದ ಅಂತರದಲ್ಲಿ ಏರ್ಪೋರ್ಟ್ ನಲ್ಲಿ ಈ ಜೋಡಿ ಕಾಣಿಸಿಕೊಂಡಿದ್ದು ಈಗ ಮಾಲ್ಡೀವ್ಸ್ ನಲ್ಲಿ ಜೊತೆಯಲ್ಲಿದ್ದಾರೆ ಅಂತ ಸುದ್ದಿಯಲ್ಲಿದೆ. ಹೌದು, ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮಾಲ್ಡೀವ್ಸ್ ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ರಶ್ಮಿಕಾ ಮಾಲ್ಡೀವ್ಸ್ ಗೆ ಎಂಟ್ರಿ ಕೊಡ್ತಿದ್ದಂತೆ ಫೋಟೋವೊಂದನ್ನ ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಬೀಚ್ ನಲ್ಲಿ ಕುಳಿತು ಸೆಲ್ಫಿ ಕ್ಲಿಕ್ಕಿಸಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ರಶ್ಮಿಕಾ ಫೋಟೋ ನೋಡಿದ ನೆಟ್ಟಿಗರು ನಿಜವಾಗಿಯೂ ಮಾಲ್ಡೀವ್ಸ್ ನಲ್ಲಿ ಜೊತೆಯಾಗಿದ್ದಾರೆ ಅಂತಾನೆ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮ ಜೊತೆ ವಿಜಯ್ ದೇವರಕೊಂಡ ಕೂಡ ಇರೋದು ಗೊತ್ತಾಗಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ವಿಜಯ್ ದೇವರಕೊಂಡ ಮಾತ್ರ ಯಾವುದೇ ಫೋಟೋವನ್ನ ಪೋಸ್ಟ್ ಮಾಡಿಲ್ಲ. ಈ ಜೋಡಿ ಇದೀಗ ಒಟ್ಟಿಗೆ ಮಾಲ್ಡೀವ್ಸ್ ನಲ್ಲಿ ಪ್ರವಾಸ ಮಾಡ್ತಿದ್ದು ಎಂಜಾಯ್ ಮಾಡ್ತಿದ್ದಾರೆ. ಈ ಮೂಲಕ ಇಬ್ಬರ ನಡುವಿನ ಡೇಟಿಂಗ್ ಸುದ್ದಿ ಕೂಡ ಅಧಿಕೃತ ಆಗಲಿದೆ. ಅಂದಹಾಗೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ಇನ್ನು ರಶ್ಮಿಕಾ ನಟನೆಯ ಮೊದಲ ಹಿಂದಿ ಸಿನಿಮಾ ಗುಡ್ ಬಾಯ್ ರಿಲೀಸ್ ಆಗಿದೆ. ಅಕ್ಟೋಬರ್ 7ರಂದು ಗುಡ್ ಬಾಯ್ ತೆರೆಗೆ ಬಂದಿದ್ದು ಸಿನಿಮಾ ರಿಲೀಸ್ ಆದ ದಿನವೇ ರಶ್ಮಿಕಾ ಮಾಲ್ಡೀವ್ಸ್ ಕಡೆ ಮುಖ ಮಾಡಿದ್ದಾರೆ. ಗುಡ್ ಬಾಯ್ ಸಿನಿಮಾದ ಪ್ರಮೋಷನ್ ಮುಗಿಸಿ ಸದ್ಯ ರಶ್ಮಿಕಾ ಮಾಲ್ಡೀವ್ಸ್ ನಲ್ಲಿ ವಿಜಯ್ ದೇವರಕೊಂಡ ಜೊತೆ ಹಾಯ್ ಆಗಿದ್ದಾರೆ ಅನ್ನಿಸ್ತಿದೆ. ಇನ್ನು ವಿಜಯ್ ದೇವರಕೊಂಡ ನಟನೆಯ ಲೈಗರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಕ್ಕಾಡೆ ಮಲಗಿತ್ತು. ಈ ಸಿನಿಮಾ ಸೋಲಿನಿಂದ ವಿಜಯ್ ಕಂಗೆಟ್ಟಿದ್ರು. ಇದಷ್ಟೇ ಅಲ್ಲ, ವಿಜಯ್ ದೇವರಕೊಂಡ ಮೀಡಿಯಾಗಳಿಂದ ತಪ್ಪಿಸಿಕೊಂಡು ಕೂಡ ಓಡಾಡ್ತಿದ್ರು. ಲೈಗರ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸಬಹುದು ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಲೈಗರ್ ಸೋಡು ಇಡೀ ಟೀಮ್ ಗೆ ಆಘಾತ ಮೂಡಿಸಿದೆ. ವೀಕ್ಷಕರೇ, ಆದ್ರೆ ನಿಮಗೊಂದು ವಿಷಯ ಗೊತ್ತಾ? ವಿಜಯ್ ದೇವರಕೊಂಡ ಅವರಿಗೆ ರಶ್ಮಿಕಾ ಮಂದಣ್ಣ ಮತ್ತೆ ಸಿರುಗುವಂತೆ ಮಾಡಿದ್ದು ಲೈಗರ್ ಸಿನಿಮಾ ಅಂತಾನೆ ಹೇಳಲಾಗ್ತಿದೆ. ಲೈಗರ್ ಸಿನಿಮಾ ಸೋಲಿನಿಂದ ವಿಜಯ್ ತುಂಬಾ ನೊಂದ್ಕೊಂಡಿದ್ರಂತೆ. ಇಷ್ಟೇ ಅಲ್ಲದೆ ವಿಜಯ್ ಡಿಪ್ರೆಷನ್ ಗೆ ಕೂಡ ಹೋಗಿದ್ರಂತೆ. ಇಂಥ ವೇಳೆಯಲ್ಲೇ ಮತ್ತೆ ವಿಜಯ್ ಗೆ ಕಾಲ್ ಮಾಡಿ ರಶ್ಮಿಕಾ ಮಂದಣ್ಣ ಬೂಸ್ಟ್ ತುಂಬಿದ್ದಾರೆ. ಬ್ರೇಕಪ್ ಮಾಡಿಕೊಂಡು ದೂರವೇ ಉಳಿದಿದ್ದ ಈ ಜೋಡಿ ಮತ್ತೆ ಈಗ ಖುಷಿಯಲ್ಲಿದ್ದಾರೆ. ತಮ್ಮ ಹಳ್ಳಿಯ ದಿನಗಳನ್ನ ಮೆಲುಕು ಹಾಕ್ತಾ ಸೋಲಿನ ನೋವಿನಿಂದ ಆಚೆ ಬರಲು ಟೂರ್ ಪ್ಲಾನ್ ಮಾಡಿದ್ದಾರಂತೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮಾಲ್ಡೀವ್ಸ್ ಗೆ ಹಾರಿದ್ದು ಇಬ್ರು ಕೂಡ ನಿನ್ನೆ ವಿಮಾನ ನಿಲ್ದಾಣದಲ್ಲಿ ಕೆಲವೇ ನಿಮಿಷಗಳ ಅಂತರದಲ್ಲಿ ಕಾಣಿಸಿಕೊಂಡು ಕುತೂಹಲ ಮೂಡಿಸಿದ್ದಾರೆ. ಮತ್ತೆ ಈ ಜೋಡಿ ಜೊತೆಯಾಗಿ ಕಾಣಿಸಿಕೊಳ್ಳೋದಕ್ಕೆ ಲೈಗರ್ ಸಿನಿಮಾದ ಸೋಲು ಅಂತಾನು ಹೇಳಲಾಗ್ತಿದೆ. ಆದ್ರೆ ಅದೆಷ್ಟರ ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.